ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇನ್ನೊಂದು ಅಂತಂದರೆ ಸಿಲ್ಕ್ ಸ್ಮಿತಾ ಅವರು ಹಾಗೂ ನಿಮ್ಮ ಒಂದು ಫ್ರೆಂಡ್ಶಿಪ್ಪು. ಕ್ಯಾಮರಾ ಮುಂದೆ ಏನು ಸಿಲ್ಕ್ ಸ್ಮಿತಾ, ಕ್ಯಾಮರಾ ಹಿಂದೆ ಸಿಲ್ಕ್ ಅದು ಅಷ್ಟು ಮೃದು. ಐ ಎಂತ ಮಾತು ಸರ್, ಒಳ್ಳೆ ಗೌರಮ್ಮ ಸುಮ್ಮನೆ ಸರ್, ಯಾರು ಒಂದು ಸಿಗರೇಟ್ ಸೇದ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ಬಾಡಿ ತೋರಿಸ್ಬಿಟ್ರೆ ಆಯ ಮಸ್ತೇನಾ. ನಮ್ಮ ರವಿ ಸರ್ ಕ್ಯಾಂಪು ನೀವು ಅದು ಒಂದು ಅದೊಂದು ದೇವರು. ನಾವು ಪೇಮೆಂಟ್ ಎಷ್ಟು ಅದು ಏನು ಮೊದಲು ಮಾತಾಡ್ತಿದ್ದಿಲ್ಲ, ನಮಗೆ ಪಾಟ್ ಕೊಟ್ಟು ಸಾಕಂತಿದ್ವಿ. ಅವಾಗ ಪೇಮೆಂಟ್ ಇವ್ರು ಕೊಡ್ಲಿಕ್ಕೆ ರೀಸನ್ ನಮ್ಮ ಅಪ್ಪಗೆ ಫೋನ್ ಮಾಡಿ ಅಂತ ತರ್ಸ್ಕೊಂಡು ಜೀವನ ಮಾಡ್ತಿದ್ವಿ. ತಗೊಂಡು ನೋಡಿ 50,000 ರೂಪಾಯಿ ಅವತ್ತಿಗೆ ಅಲ್ಲ 50,000 ರೂಪಾಯಿ ಸರ್, ಇದು ನನಗಲ್ರಿ, ಇದು ಯಾರ್ದೋ ಇರ್ಬೋದು, ಇದು ಚೆಕ್ ಚೇಂಜ್ ಆಗೈತಿ ಇದು. ಇಲ್ಲ 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 ಸರ್, ನಿಮಗೆ ಕೊಡು ಅಂತ ಹೇಳಿದಾರೆ ಅವರು. ಇದ್ರ ಮಧ್ಯದಲ್ಲಿ ನಿಮ್ಮ ಹತ್ರ ಈ ಸಿನಿಮಾಗಳು ನೀವು ನಡೆಸ್ಬೇಕಾರೆ ನಮ್ಮ ವಿನೋದ್ ಆಳ್ವ ಅವರು ಇವರೆಲ್ಲರೂ ಕರಾಟೆ ಟ್ರೈನಿಂಗ್ ಬರ್ತಿದ್ರು. ವಿನೋದ್ ಆಳ್ವ ಈಸ್ ಫ್ರಮ್ ಬಾಂಬೆ ಸರ್, ಅಂದ್ರೆ ಈಸ್ ಫ್ರಮ್ ಮಂಗಳೂರು, ಬಾಂಬೆಲಿ ಇದ್ರು ಅವರು. ಒಂದು ಹೋಟ್ಲಲ್ಲಿ ಮ್ಯಾನೇಜರ್ ಮಾಡಿದ್ದೆ ಸರ್, ಅವ್ರ ಸಂದರ್ಶನ ಮಾಡಿದ್ದೆ. ಮ್ಯಾನೇಜರ್ ಆಗಿದ್ರು, ಬಹಳ ತುಂಬಾ ಒಳ್ಳೆ ಮನುಷ್ಯ ಸರ್, ಹಾರ್ಟ್ಲಿ ವೆರಿ ಗುಡ್ ಮ್ಯಾನ್. ಶಂಕನಾದ ಶೂಟಿಂಗ್ ಮುಗಿತು ಸರ್ ಸಂಪಿಗೆಯಲ್ಲಿ, ಇಲ್ಲಿ ತುಮಕೂರು ಹತ್ರ ಸಂಪಿಗೆ. ಶಂಕನಾದ ಶೂಟಿಂಗ್ ಮುಗೀತು, ಕುಂಬಳಕಾಯಿಗೆ ಅಪಾಯಿನ ಅವ್ರು ಬಂದಿದ್ರು ಕುಂಬಳಕಾಯಿ ಹೊಡೆಯೋಕೆ. ನಂದು ಆಲ್ಬಮ್ ಹೋಗ್ಬಿಟ್ರು ಅವರು, ಏಯ್ ಕುಲಕರ್ಣಿ ನನ್ನ ನೀನು ಕುಂಬಳಕಾಯಿ ಹೊಡೆಯಕ್ಕೆ ಕರೆಸಿಲ್ಲಪ್ಪ, ಇವನು ಕರ್ಕೊಂಡು ಹೋಗಿ ಬಂದಿ ನಾನು ನಾನು ಅಂದ್ಬಿಟ್ರು ನಾನು. ಅದಕ್ಕೆ ಸರ್ ಕಾರಣ, ನಾನು ಕರ್ಕೊಂಬಂದ್ಬಿಟ್ರು ರೂಮ್ಗೆ ಹೋಗ್ತೀನಿ ಸರ್, ಬ್ಯಾಗರ್ ಇಟ್ಟು ಬರ್ತೀನಿ. ನೋ 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 ನಡೆಯೋದು ಇದು ಜೆ ಪಿ ನಗರ ಮನೆ ಕರ್ಕೊಂಡೋಗಿ ಮನೇಲಿ ಕುಂದಿರಿಸಿ, ನೀನು ಇವತ್ತು ರಾತ್ರಿ ಯಾವ ಸಿನಿಮಾ ಗಿನಿಮಾ ಯಾವ ಬಿಟಾಕ್ ಸೀದಾ ಚೆನ್ನೈಗತ್ತು, ಅಲ್ಲಿ ಆಫೀಸಲ್ಲಿ ಇರು ವಿನೋದ್, ಅವನಿಗೆ ಕರಾಟೆ ಟ್ರೈನಿಂಗ್ ಕೊಡು 15 ದಿವಸ, ಅಲ್ಲಿಂದ ಬರ್ರಿ ತವ್ರ ಮನೆ ಸ್ಟಾರ್ಟ್. ಅದರಲ್ಲಿ ವಿಲನ್ ನಾನು, ಹೀರೋ ಅವನಿಗೆ ಸ್ವಲ್ಪ ಕರಾಟೆ ಕೋಚಿಂಗ್ ಕೊಟ್ಟೆ. ಅವಾಗ ಇನ್ಯಾವ ಕಲಾವಿದರು ತಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ ಸರ್? ಶ್ರೀಧರ್ ಅಮೃತಗಳಿಗೆ ಶ್ರೀಧರ್, ಅಮೃತಗಳಿಗೆ ಶ್ರೀಧರ್. ಸೌಮ್ಯ ಅಂತ ಒಬ್ಬ ಆರ್ಟಿಸ್ಟ್ ಇದ್ದದು, ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿರ್ಲಿ ಸರ್ ಇದರಲ್ಲಿ ನನ್ನ ಟ್ರೈನಿಂಗಲ್ಲಿ. ಅದು ಏನೋ ಗೊತ್ತಿಲ್ಲ, ಸಿನಿಮಾ ರಂಗ ಬಿಟ್ಟು ಲಾಯರ್ ಆಗ್ಬಿಟ್ಟವಳ. ಈಗ ನೀವು ಸಿನಿಮಾದಲ್ಲಿ ಬಿಸಿ ಆಗ್ಬಿಟ್ಮೇಲೆ ಕರಾಟೆ ಕಡೆಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಸರ್, ಪುರುಸತ್ತೆ ಇರಲ್ಲ, ಟೈಮ್ ಆಗ್ತಿರಲಿಲ್ಲ. ಈಗ ರಾತ್ರಿ ರಣರಂಗ ರಾತ್ರಿ ಆಗ್ಲತ್ತರ ಎಲ್ಲ ಅಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ರಾತ್ರಿ ಬಂದು ಇಲ್ಲಿ ಶೂಟ್ ಮಾಡ್ತಿದ್ವಿ. ಆವಾಗ ನಾನು ಎದ್ದು ಯಾವಾಗ ಹೋಗಿ ನಾನು ಹುಡುಗರಿಗೆ ಕ್ಲಾಸ್ ತೊಗೊಳ್ಳಿ, ಅಷ್ಟರಲ್ಲೂ ಇಲ್ಲಿ ಉದಯ ಕಲಾನಿಕೇತನಂತ ಉದಯ ಕುಮಾರ್ ಅವ್ರದ್ದಿತ್ತು ವಿಯುಪುರಂ, ಅಲ್ಲಿ ಭಾಳ ರಿಕ್ವೆಸ್ಟ್ ಮಾಡಿ ನಾನು ಕರ್ಕೊಂಡೋಗಿ ವಿಶ್ವಜಾತ ಅಲ್ಲಿ ಕ್ಲಾಸ್ ಮಾಡಬೇಕು. ನೋಡಪ್ಪ ಕ್ಲಾಸ್ ಮಾಡ್ತೀನಿ, ಸಂಡೇ ಒಂದು ಕ್ಲಾಸ್ ತೊಗೊತೀನಿ ನಾನು, ಆಮೇಲೆ ಸ್ಯಾಟರ್ಡೇ ಫ್ರೈಡೇ ಒಬ್ಬ ಸೀನಿಯರ್ನ ರೆಡಿ ಮಾಡ್ತೀನಿ ಅಲ್ಲೇ, ಅವನು ತೊಗೊತಾನೆ. ಅಲ್ಲ ಒಬ್ಬ ಶ್ರೀಧರ್ ಅಂತ ಈಗ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾನೆ, ಅವನು ರೆಡಿ ಮಾಡಿದ್ದೆ. ಅವನು 2 ದಿನ ಕ್ಲಾಸ್ ತೊಗೊಂಡವನು, ಸಂಡೇ ಹೋಗಿ ಎಲ್ಲರಿಗೂ ಕ್ಲಾಸ್ ತೊಗೊತಾ ಇದ್ದೆ. ಓ ಉದಯ ಕಲಾನಿಕೇತನದಲ್ಲಿ ವಿಶ್ವವಿಜೇತ ಅವರು ತಮಗೆ ಸ್ನೇಹಿತರಾಗಿದ್ರಾ? ಕ್ಲೋಸ್ ಫ್ರೆಂಡ್. ಬಟ್ ಏನು ಕಲಾವಿದ ಸರ್, ಉದಯ ಕುಮಾರ್ ಅಂತ ಕಲಾವಿದರು, ಅವ್ರ ಮಗ ಅವ್ರ ಅಪ್ಪನಂತ ಕಲಾವಿದ. ಆದರೆ ಅವನು ಹಣೆ ಬರ ಸರಿ ಇಲ್ಲ, ಸುತ್ತಮುತ್ತ ಇರೋರು ಸರಿ ಇಲ್ಲ, ಅವನ ಜೀವನನೇ ಹಾಳು ಮಾಡ್ಕೊಬಿಟ್ಟ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವನು. ಇದೇ ರಥಸಪ್ತಮಿಗೆ ಮನೆಯವರೆಗೂ ಅಣ್ಣವ್ರ ಕಂಪನಿಯಿಂದ ಹೇಳಿ ಕಳಿಸಿದ್ರು ವಿಶ್ವಜೇತಾಗ ಪಾತ್ರ ಮಾಡೋದಕ್ಕೆ ಸೊಕ್ಕು. ಅವಾಗ ಕ್ಯಾರೆಕ್ಟರ್ ಕಳಿಸಿದ್ರು ಸರ್, ನಿಮ್ಮ ವಿಲನ್ ಕ್ಯಾರೆಕ್ಟರ್ಗೆ. ಏನಕ್ಕೆ ಮಾಡಲಿಲ್ಲ ಸರ್? ಒಂದು ನಮೂನಿ ಸೊಕ್ಕಿತ್ತು ಸರ್ ಅವನಿಗೆ, ಭಾಳ ಅಂದ್ರೆ ಭಾಳ ಸೊಕ್ಕಿತ್ತು. ಕಲಾವಿದನೂ ಹಂಗೆ, ಆ ಸೊಕ್ಕು ಇರಬಾರ್ದು. ಇಷ್ಟು ಮಧ್ಯದಲ್ಲಿ ಇದು ನಡೀತಾ ಇರಬೇಕಾದ್ರೆ ನಾನು ಮಾತಾಡ್ತೀನಿ, ರವಿಚಂದ್ರನ್ ಅವ್ರ ಕ್ಯಾಂಪ್ಗೆ ನೀವು ಎಂಟ್ರಿ ಆಗಿದ್ದು ಮಾತಾಡಬೇಕು. ಅದಕ್ಕಿಂತ ಮುಂಚೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇನ್ನೊಂದು ಅಂತಂದರೆ ಸಿಲ್ಕ್ ಸ್ಮಿತಾ ಅವರು ಹಾಗೂ ನಿಮ್ಮ ಒಂದು ಫ್ರೆಂಡ್ಶಿಪ್ಪು. ಸೊ ಯಾವುದು ಫಸ್ಟ್ ಕನ್ನಡ ಸಿನಿಮಾ ನೀವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು? ಇಲ್ಲಿ ಕನ್ನಡ ಫಿಲ್ಮಲ್ಲಿ ಅಂದರೆ ನನಗೆ ಫಸ್ಟ್ ಪರಿಚಯ ಆಗಿದ್ದ ಅಮ್ಮ ಜೀವನ ಚಕ್ರದಲ್ಲಿ. ಹಾಂ, ಬಟ್ ನಾನು ಅವಳು ಕೂಡಿ ಆ್ಯಕ್ಟ್ ಮಾಡಲಿಲ್ಲ. ಹಾಂ, ಡಿಸ್ಕಸ್ ಅಂತ ನಾನು ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ. ಹಾಂ, ಬಟ್ ಅವಳ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ನಾನು ನೋಡಿದ ತಕ್ಷಣ ನಾನು ಸೀದಾ ಬರೋಳು, ನಾನು ಹೊಟ್ಟೆ ಗಟ್ಟಿ ಹಿಡ್ಕೋ ಅನ್ನೋಳು. ನಾನು ಹೊಟ್ಟೆ ಗಟ್ಟಿ ಹಿಡ್ಕೊಂಡ್ರೆ 50 ಜನ ಬಂದು ಹೊಟ್ಟೆಗೆ ಹೊಡೆದ್ರೆ ಏನಾಗ್ತಿದ್ದಿಲ್ಲ ನನಗೆ, ಸುಮ್ಮನೆ ನಿಂತ್ಬಿಡೋ ನಿಮಗೆ.
ಶಿವಣ್ಣನೂ ಹೊಡೆಯೋರು, ಎಲ್ಲರೂ ಹೊಡೆಯೋರು, ಎಲ್ಲರೂ ಇವಳು ಹಾಕಿ ಹಾಕಿ ಏನೇನು ಮಾಡಿದರು ಏನಾಗ್ತಿದ್ದಿಲ್ಲ ಆಯಿತಾ ಅನ್ನೋ. ಹಿಂಗಾಗಿ ಅವಳಿಗೆ ಒಂಥರ ಪ್ರೀತಿ ಆಗ್ಬಿಡ್ತು ನನ್ನ ಮೇಲೆ. ಅವು ಎಗ್ಲಿ ಮೇಲೆ ಕಾಯ್ಕೊಳ್ಳೋದು, ನಡಿ ಹೋಗೋಣ ನಮ್ಮೂರಿಗೆ ಹೋಗೋಣ ಅನ್ನೋದು. ಅಲ್ಲಿ ಹೋಗಿ ಅವಳೊಂದು ಏಳು ಪಿಕ್ಚರ್ ಮಾಡಿದ್ಲು, ಅವು ಕೊರಡ ರಾಣಿ, ಗಿರಡ ರಾಣಿ ಏನೇನೋ ಅಂತ, ಅದರಲ್ಲಿ ಏನೇನೋ ಒಂದೊಂದು ಎರಡು ಡೈಲಾಗ್ ಹೇಳೋದು ಒಂದು ಬರ್ತಿರೋದು. ಸರ್, ಸಿಲ್ಕ್ ಸ್ಮಿತಾ ಅವ್ರಿಗೆ ಕೆಲವು ತಮಿಳು ಕೆಲವು ವಾಹಿನಿಗಳಲ್ಲಿ ನೋಡಿದಾಗ ಅಥವಾ ಕೆಲವು ಕೆಲವು ಅಲ್ಲಿ ವೆಬ್ಸೈಟ್ಗಳಲ್ಲಿ ಕೆಲವು ಬರೆದಿರೋ ಹಾಗೆ ಗಂಡಸರ ಕಂದ್ರೆ ಹೇಟ್ರೇಡ್ ಇತ್ತ ಎಮ್ಮನ್ಗೆ ಅಂತ ಹೇಳ್ತಾರೆ. ಸರ್, ಆ ಎಮ್ಮ ಕ್ಯಾಮ್ರಾ ಮುಂದೆ ಏನು ಸಿಲ್ಕ್ ಸ್ಮಿತಾ, ಕ್ಯಾಮ್ರಾ ಹಿಂದೆ ಸಿಲ್ಕ್, ಅದು ಅಷ್ಟು ಮೃದು. ಐ ಎಂತ ಮಾತು ಸರ್, ಒಳ್ಳೆ ಗೌರಮ್ಮ ಸುಮ್ಮನೆ ಸರ್, ಯಾರು ಒಂದು ಸಿಗರೇಟ್ ಸೇದ್ಬಿಟ್ಟು ಕಾಲು ಮೇಲೆ ಕಾಲು ಹಾಕ್ಕೊಂಡು ಬಾಡಿ ತೋರಿಸ್ಬಿಟ್ರೆ ಆ ಎಮ್ಮ ಸಿಗೋಣ? ನೆವರ್ ಸರ್. ನಾನು ಭಾಳ ಹತ್ತಿರದಿಂದ ನೋಡೀನಿ, ಬಟ್ ಆ ಎಮ್ಮನಂತ ಗುಣ ಯಾರು ಹತ್ರ. ಅವ್ರು ಕಾಲು ಆಗೋ ಟೈಮಲ್ಲಿ ನಿಮಗೆ ಸಂಪರ್ಕದಲ್ಲಿ ಇದ್ರಾ ಸರ್ ಏನಾದರೂ? ಅವಾಗ ನಾನು ಮೈಸೂರಲ್ಲಿದ್ದೆ ಸರ್. ಮೈಸೂರಲ್ಲಿದ್ದರೆ ಹೋಗಿದ್ದೆ, ಹೋಗಿ ಮಾತಾಡ್ಸ್ಕೊಂಬಂದೆ ಮನೇಲಿ, ಅವ್ರ ಮನೆಯವ್ರನ್ನ ಮಾತಾಡ್ಸ್ಕೊಂಬಂದ್ರೆ. ಎಸ್ ಸರ್, ಇನ್ನು ನಮ್ಮ ರವಿ ಸರ್ ಕ್ಯಾಂಪು ನೀವು, ಅದೊಂದು ಅದೊಂದು ದೇವರ ಅಸಂಭವ ಅಲ್ಲ ಸರ್ ಮೊದಲನೇ ಕಾಂಬಿನೇಷನ್ ನಿಮ್ಮದು? ಹಾಂ, ಫಸ್ಟ್ ಅಸಂಭವ. ಹೆಂಗೆ ಸರ್, ಹೆಂಗೆ ಆಯ್ಕೆ ಆದರೆ ಅಸಂಭವವಾಗಿ? ಅದರೊಳಗೆ 5 ಜನ ಗ್ಯಾಂಗ್ ಇರ್ತೀರ ನೀವು ರವಿ ಸರ್? ಇನ್ನೊಂದು, ಅವರಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡಿದರೆ ನಡೆಯಲ್ಲ. ಅವರ ಮನಸ್ಸಿಗೆ ಇವನು ನನಗೆ ಬೇಕು ಅಂತ ಅನಿಸಿದ್ರು ಮಾತ್ರ ಪಿಕ್ಚರಲ್ಲಿ ಇರ್ತಿದ್ವಿ. ನನ್ನ ನೋಡ್ತಿದ್ರು, ನನ್ನ ಅಲ್ಬಾಬು ನೋಡಿದ್ರು ರವಿ ಸರ. ಹಾಂ, ಏ ಮಾಡೋ ಶೂಟಿಂಗ್ ಆಯ್ತು ಅಣ್ಣ, ಡೇಟ್ ಅವ್ನ ಮ್ಯಾನೇಜರ್ ಕೇಳೋ, ಇಷ್ಟೇ ಮಾತಾಡೋ, ನಾವು ಪೇಮೆಂಟ್ ಎಷ್ಟು ಅದು ಏನು ಮೊದಲು ಮಾತಾಡ್ತಿದ್ದಿಲ್ಲ, ನಮಗೆ ಪಾಠ ಕೊಟ್ಟು ಸಾಕಂತಿದ್ವಿ ಅವಾಗ. ಪೇಮೆಂಟ್ ಇವ್ರು ಕೊಡ್ಲಿಕ್ಕೆ ಕೃಷಿ, ನನ್ನ ಅಮ್ಮಪ್ಪಗೆ ಫೋನ್ ಮಾಡಿ ಅಂತ ತರ್ಸ್ಕೊಂಡು ಜೀವನ ಮಾಡ್ತಿದ್ದೆ. ಬಟ್ ರವಿ ಸರ್, ಸರ್ ಪ್ರಿನ್ಸಿಪಲ್ ಮನುಷ್ಯ ಅವನು, ಅಮಿತಾಬ್ ಬಚ್ಚನ್ ಮುಂದೆನೂ ಕುಗ್ಗಲಿಲ್ಲ, ಎಂಥವ್ರ ಮುಂದೆ ಎದರಲಿಲ್ಲ. ಜಗತ್ತಿನಲ್ಲಿ ಯಾರೂ ಮಾಡದೇ ಇರೋವಂಥ ಧೈರ್ಯ ಕನ್ನಡದಲ್ಲಿ ಅವನೇ ಮಾಡ್ಬಿಟ್ಟು. ಮತ್ತು ಅವನು ಕೊಟ್ಟಿರೋಂಥ ಒಳ್ಳೆ ಸಾಂಗ್ಸ್ ಇವತ್ತಿನವರೆಗೂ ಮರೆಯಲ್ಲ ಯಾರು. ನಿಜ ಸರ್. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ಈ ಹಂಸಲೇಖ ಮತ್ತು ರಾಜೇಂದ್ರ ಬಾಬು, ರವಿಚಂದ್ರ, ಈ ಮೂರು ಜನರ ಮೇಲೆ ಯಾರು ಕೆಟ್ಟಕೊಂಡು ಬಿತ್ತು ಗೊತ್ತಿಲ್ಲ, ಯಾರು ಇವ್ರನ್ನ ಬೇರೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರನ್ನ ದೇವರೇ ನೋಡ್ಕೊಳ್ಳಿ. ಯಾಕಂದ್ರೆ ಇನ್ನೂ ಒಂದು 20 ನಮಗೆ ಒಳ್ಳೆ ಒಳ್ಳೆ ಸಿನಿಮಾ ಸಿಗ್ತಿದ್ವು, ಹಾಳು ಮಾಡಿದರು. ಶಾಂತಿ ಕ್ರಾಂತಿ ಇನ್ನೊಂದು ನೀವು ಅಭಿನಯಿಸಿದ ಚಿತ್ರ, ಈ ಕಡೆ ರವಿ ಸರು, ಆ ಕಡೆ ನಾಗಾರ್ಜುನ ಅವರು, ಈ ಕಡೆ ರಜನಿ ಸರು, ಈಶ್ವರಿ ಸಂಸ್ಥೆ, ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ, 4 ಭಾಷೆಯಲ್ಲಿ ತಯಾರಾದಂಥ ಸಿನಿಮಾ, ವೀರಸ್ವಾಮಿಗಳು, ಬಿಗ್ ಬಾಸು, ಏನು ಸರ್ ಆ ಅನುಭವಗಳು, ಏನು ಜ್ಞಾಪಕ ಇದೆ ನಿಮಗೆ ಆಸ್ ಎ ಡೈರೆಕ್ಟರ್ ರವಿ ಸರ್ನ ನೀವು ನೋಡಿದ್ದು? ಸರ್, ನಾನು ಕಾನಿಷ್ಕ ಹೋಟ್ಲಲ್ಲಿ ಅದೇ ಜಗ್ಗೇಶು, ನಾವು ವೆಂಕಟೇಶ್ ಎಲ್ಲರೂ ಕೂತಿದ್ವಿ ಮಾಮೂಲಿ, ಎಲ್ಲರೂ ದೊಂಬ್ರ ಅವರು, ಎಚ್ ಎಮ್ ಟಿ ನಂದ, ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೆ ಅಲ್ಲೇ ಇರ್ತಿದ್ವಿ. ಈಶ್ವರಿ ಬಾಬು ಬಂದರು ಮ್ಯಾನೇಜರ್, ನೋಡಿದ್ರ ಒಳಗೆ ಪಟೇಲ್ ಅಂದರು, ಅಣ್ಣ ಏನಣ್ಣ ಬಾಬಣ ಅಂದೆ, ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಬಾ ಇಲ್ಲೇ ಅಂದರು, ನಾನು ಇಲ್ಲೇ ಕೂತ್ಕೊತೀನಿ, ರವಿ ಸರ್ ಕರೀತವ್ರೆ ಆಫೀಸಲ್ಲಿದ್ದಾರೆ ಹೋಗು. ಯಾಕೆ ಅವ್ರಿಗೆ ಬೇಜಾರಾಗ್ಬಾರ್ದಲ್ಲ ಕೂತವ್ರಿ, ಇವ್ರು ಹೋಗಿ ಅವ್ರ ಜೊತೆ ಕೂತರು. ನಾನು ಸೀದಾ ಇಲ್ಲಿ ಗಾಂಧಿನಗರ ಆಫೀಸ್, ರವಿ ಸರ್ ಅಲ್ಲಿ ಬಂದಿದ್ರು ಆಫೀಸಲ್ಲಿ ಇದ್ರಲ್ಲ, ಸೀದಾ ಹೋದೆ. ಸರ್ ನಮಸ್ಕಾರ ಸರ್, 14 ತಾರೀಕು ಏನು ಮಾಡ್ತಾ ಇದೆಯಾ? ಏನಿಲ್ಲ. ಹೌದು, ಕಂಠೀರವದಲ್ಲಿ ನಿನಗೆ ಶೂಟಿಂಗ್ ಇದೆ, ಅವತ್ತು ಪೂಜಾ, ಬಾ ಅಡ್ವಾನ್ಸ್ ತೊಗೊಂಡು ಹೋಗು. ಆಯ್ತು ಸರ್. ನಾವು ಏನು ಪಾತ್ರ, ಯಾರು ಕಾಂಬಿನೇಷನು, ಯಾರು ಡೈರೆಕ್ಟ್ರು ಅಂತ ಬಾಯಿನೇ ಆಗ್ತಿದ್ದಿಲ್ಲ. ನಮಗೆ ಡೇಟ್ ಕೊಟ್ಟು ಸಾಕು. 14 ತಾರೀಕು ಬೆಳಗ್ಗೆ ಎದ್ದು ಅಲ್ಲೇ ಮಲ್ಲೇಶ್ವರಂ 17th ಕ್ರಾಸಲ್ಲಿದ್ದೆ, ವೈಟ್ ಹಾರ್ಸ್ ಅಲ್ಲಿ ಮೇಲ್ ರೂಮಲ್ಲಿ ಬೆಳಗ್ಗೆ ರೆಡಿಯಾಗಿ ನನ್ನ ಸ್ನೇಹಿತನ ಜೊತೆ ಆಟೋದಲ್ಲಿ ಹೋದ್ವಿ. ಹೋದೆ, ಅವನ ಗೆಟ್ಕೊಂಡು ಪರಿಚಯ ನನಗೆ,
ಬಿಟ್ಟರೆ ಒಳಗೆ ಓದ್ವಿ. ಏನು ಇಡೀ ಜಗತ್ತೇ ಅಲ್ಲೈತಿ, ಹಿಂದಿ ಆರ್ಟಿಸ್ಟು ಅವರು ಇವರು ರಜನಿಕಾಂತ್ ಎಲ್ಲರೂ ಅಲ್ಲೇ. ಇದೇನೋ ಸೀದೋ ಹೋದೆ. ಅಣ್ಣ ನಮಸ್ಕಾರ. ಲವಿ ಇನ್ನು ಮೇಲೆ ಎರಡು ಕೈ ಎತ್ತಿ ನನಗೆ ಯಾವತ್ತು ನಮಸ್ಕಾರ ಮಾಡಬೇಡ, ಏನೋ ಸಿಟ್ಟಿನಾಗದಾರಪ್ಪ ಮಾಡ. ಬರ್ತೀನಿ ಸರ್. ನಾನು ಎಲ್ಲಿಗೆ ಹೋಗ್ತೀಯಾ? ನೀವು ಸಿಟ್ಟಿನಲ್ಲಿ ಇದ್ದೀರಾ, ನಾ ಇರೋದು ಹಂಗೆ. ಏ ಗಂಗಣ್ಣ ಬರಲಿ. ಶಂಕರ್ ಪಾಟೀಲ್ ಫೋರ್ ಲ್ಯಾಂಗ್ವೇಜ್ ದಾದಾ ಇಷ್ಟೇ ಅಂದರು. ಸೀದಾ ಹೋಗಿ ಚೆಕ್ ಬರ್ಕೊಂಬಂದರು. ಸರ್ ತಗೊಳ್ಳಿದ್ದೀನ ಅಂದರು. ಏನು ಸರ್ ಇದು? ರವಿ ಸರ್ ನಿಮಗೆ ಕೊಡು ಅಂತ ಹೇಳ್ಯಾರ. ತಗದ್ ನೋಡಿ 50,000 ರೂಪಾಯಿ ಅವತ್ತಿಗೆ. ಅಲ್ಲ 50,000 ರೂಪಾಯಿ ಸರ್ ಇದು ನನಗೆ ಅಲ್ರಿ, ಇದು ಯಾರ್ದೋ ಇರ್ಬೋದು, ಇದು ಚೆಕ್ ಚೇಂಜ್ ಆಗೈತಿದು. ಇಲ್ಲ 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 ಸರ್ ನಿಮಗೆ ಕೊಡು ಅಂತ ಹೇಳಿದಾರೆ ಅವರು. ಅಂದರೆ ನಾನು ಬಾಬಣ್ಣಗೆ, ಬಾಬಣ್ಣಗೆ ಯಾರು ಈಶ್ವರಿ ಬಾಬು, ಬಾಬು ಬಾಬಣ್ಣ ಎಲ್ಲಾರು ಒಂದು 50,000 ರೂಪಾಯಿ ಸಾಲ ಕೊಡ್ಸಪ್ಪ, ಮನೆ ಮಾಡ್ಬೇಕಂತ ಮಾಡೀನಿ. ಇಲ್ಲಿ ನನಗೆ ರೂಮಲ್ಲಿದ್ದು ಊಟ ತಿಂಡಿ ಕಷ್ಟ ಆಗ್ಬಿಟ್ಟಿದೆ. ಊರಿಂದ ರೊಟ್ಟಿ ಪುಡಿ ಚಟ್ನಿ ತಂದು ಮನೇಲಿ ಇಟ್ಕೊತೀನಿ, ಒಳ್ಳೆ ಊಟ ಆಗ್ತದೆ. ನಾನು ಹೆಂಗೆಂಗೆ ಪೇಮೆಂಟ್ ಬರುತ್ತೆ ಹಂಗೆ ಕೊಟ್ಬಿಡು ಅಂತಂದೆ ಅಂದಿದ್ದೆ. ಅದನ್ನು ಹೇಳ್ಯಾರೋ ಏನೋ ಗೊತ್ತಿಲ್ಲ, ಆದರೂ ನಾನು ತಗೊಳ್ಳಿಲ್ಲ. ಅದನ್ನು ಸೀದಾ ಹೋಗಿ ರವಿ ಸರ್ ಹತ್ರ ಕರೆದೆ. ಸರ್ ಒಂದು ನಿಮಿಷ, ಏನೋ ಕೊಡಲಿಲ್ವಾ? ಕೊಟ್ಟರು ಗುಡ್ಡನೇ ಕೊಡ್ತಾ ಇದ್ದಾರೆ. ನಾನು ಹೆಂಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತೆ ಅದನ್ನು ಅಂದೆ. ಗುಡ್ಡ ಹೊತ್ಕೊಂಡು ಹೋಗೋ ತಾಕತ್ತಿದೆ ನಿನ್ನ ಹತ್ರ ಅಂತಾನೆ ಕೊಟ್ಟಿರೋದು. ತಿಗಮಚ್ಕೊಂಡು ತೊಗೊಂಡೋಗೋದು. ಸರ್ ಇನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ. ಲವ್ ಅವನು ಏನು ಚೆಕ್ ಕೊಡ್ತಾನೆ ತಗೊಂಡ ನಿಂದೆ ಅದು, ಮತ್ತು ಶೂಟಿಂಗ್ ಮುಗಿದ್ಮೆ ಮತ್ತೆ ಕೊಡ್ತೀನಿ ಅದು. ಯಪ್ಪ ಫಸ್ಟ್ ಅದನ್ನು ತಗೊಂಡೋಗಿ ರೂಮ್ ಮಾಡಿದೆ. ಶೂಟಿಂಗ್ ಮುಗಿದ್ಮೆ ಮತ್ತೊಂದು 50,000 ಕೊಟ್ಟರು ಖುಷಿಯಾಗ. ಹೆಂಗಿ ಸರ್ ಅದರ ಅನುಭವ ಹೆಂಗಿತ್ತು ಸರ್? ಸರ್ ಅನುಭವ ಅಂದರೆ ನಾನು ಹೆಚ್ಚು ಕಮ್ಮಿ 40 ದಿವಸದಲ್ಲಿ 8 ಲೀಟರ್ ನೀರು ಕುಡಿದಿರ್ಬೋದು ಹೇಳಿ. ಅಂದಾಜೆ ಇಲ್ಲ ಸರ್, ಗೊತ್ತಿಲ್ಲ. ಒಂದು 10 ಲೀಟರ್ ನೀರು ಕುಡಿದಿರ್ಬೋದು ಅಷ್ಟೇ. ಕುಡಿದ್ರೆ ಉಚ್ಚೆ ಬರ್ತವೆ. ರವಿ ಮುಗಿತು ನಾಗಾರ್ಜುನ, ನಾಗಾರ್ಜುನ ಮುಗಿತು ರಜನಿಕಾಂತ್, ರಜನಿಕಾಂತ್ ಮುಗಿತು ಇನ್ನೊಂದು ರಜನಿಕಾಂತ್, ಇದು ಮುಗಿದ್ರೆ ರವಿ ಸರ್ ರೆಡಿ ಶಾರ್ಟಿಗೆ, ಇನ್ನು ಫೈಟ್ ಮುಗಿದ್ರೆ ನಾನು ಸತ್ತೋಗಿರ್ತೀನಿ. ಎಲ್ಲರ ಜೊತೆ ನಾನೇ ಬೇಕಲ್ಲ. ಇವರು ಹೋಗಿ ಆರಾಮ್ ಚೇರ್ ಮೇಲೆ ಕೂರ್ತಿದ್ರು ಒಂದು ಶಾರ್ಟ್ ಮುಗಿಸಿ, ನಾನು ಅಲ್ಲೇ ನಿಲ್ಬೇಕಲ್ಲ. ನೀರು ಕುಡಿದ್ರೆ ಉಚ್ಚೆ ಬರ್ತವೆ. ಈ ಉಚ್ಚೆ ಹೊರಗಡೆ ಹೋಗ್ಬೇಕು ಅವಾಗ ಪೂರ. ವೀರಸ್ವಾಮಿಯವ್ರ ಜನರು ನೆನಪಿದೆಯಾ ಭೇಟಿ ಮಾಡಿದ್ರ? ಸರ್ ದೊಡ್ಡವ್ರು ಸರ್, ಸೂರ್ಯ ಅವ್ರ ಹತ್ತಿರಕ್ಕೆ ನಾವು ಹೋಗೋಕ್ಕಾಗಲ್ಲ ಅಂತ ದೊಡ್ಡ ಬೆಂಕಿ ಅದು. ಅವ್ರ ಮಾತು ಆಡಿಸಿಲ್ಲ. ಅವರ ಒಂದು 50 ಫೀಟ್ ಹತ್ರನೂ ಅವ್ರನ್ನ ನೋಡಿಲ್ಲ. ನೋಡಿಲ್ಲ. ಅವ್ರ ಆಫೀಸ್ನಾಗ ಇದ್ದಾರೆ ಅಂತಂದ್ರೆ ಹೊರಗೆ ವಾಯ್ಸಿಗೆ ಅಮಿತಾಭ್ ಬಚ್ಚನ ನಡುಗ್ಬಿಟ್ನಂತೆ. ನಾವು ಯಾರು? ಗ್ರೇಟ್ ಸರ್. ಯಾವಾಗ ನಮ್ಮ ಶಂಕರ್ ಪಾಟೀಲ್ ಸರ್ ಮದುವೆ ಆಗಿದ್ದು? ಎಲ್ಲಿ ಮೇಡಮ್ ಅವರು, ಹೆಸರೇನು, ಯಾವ ಊರಿನವರು? ಪ್ರೀತಿಯಿಂದ ಇದ್ದರೆ ಯಮರೆಡ್ಡಿ ಮಲ್ಲಮ್ಮ, ಸಿಟ್ಟು ಬಂದರೆ ಕಿತ್ತೂರು ಚೆನ್ನಮ್ಮ. ಚೆನ್ನಾಗಿ ಇವರು ಇಬ್ಬರ ಜೊತೆನೂ ನಾನು ಪಾತ್ರ ಮಾಡಬೇಕು. ಚೆನ್ನಾಗಿದೆ.